ಆಗಸ್ಟ್ 21ನೇ ತಾರೀಕು ಅಂದ್ರೆ ಗೌರಿ ಹಬ್ಬದಂದು ಸಿಎಂ ಬಾಗಿನವನ್ನ ಅರ್ಪಿಸುವಂತ ಕಾರ್ಯಕ್ರಮವನ್ನ ನಿಗದಿಪಡಿಸಲಾಗಿದೆ ಆದರೆ ಈಗಾಗಲೇ ಕಾರ್ಯಕ್ರಮಕ್ಕೆ ಹಲವು ವಿಘ್ನಗಳು ಎದುರಾಗ್ತಾ ಇರುವಂತದ್ದು ಇನ್ನು ಈ ಕುರಿತು ಮತ್ತಷ್ಟು ಮಾಹಿತಿ ಏನಿದೆ पूजा आगस्ट 21 ಅಂದ್ರೆ ನಾಳಿದ್ದು ಶುಕ್ರವಾರ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ ಮತ್ತೆ ಮೈಸೂರು ಜಿಲ್ಲೆಯ ಇಚ್ಚಿಡಿಕೋಟೆ ತಾಲೂಕಿನ ಕಬಿನಿ ಡ್ಯಾಮ್ ಗೆ ಭಾಗಿನವನ್ನ ಅರ್ಪಿಸಲಿಕ್ಕೆ ಈಗಲೇ ಸಮಯವನ್ನ ನಿಗದಿ ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಂದ್ರೆ ಮುಖ್ಯಮಂತ್ರಿಗಳು ಬರುವಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಾವು ಎಚ್ಡಿಕೋಟೆ ಕಬಿನಿ ಡ್ಯಾಮ್ ವಿಚಾರಕ್ಕೆ ಬರೋದಾದ್ರೆ ಮೈಸೂರಿನಲ್ಲಿ ಉನ್ನತ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಕೂಡ ಈ ಒಂದು ಕೊರೋನಾ ಕಂಟಕ ಕೂಡ ಶುರುವಾಗಿರುವಂತದ್ದು ಈಗಾಗಲೇ ಅಂದ್ರೆ ಈ ಹಿಂದೆ ವಾರದ ಹಿಂದೆ ಮೈಸೂರಿನ ಜಿಲ್ಲಾ ಪಂಚಾಯತಿನಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂತ ಎಸ್ಟಿ ಸೋಮಶೇಖರ್ ಅವರ ಸಮುಖ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಗುತ್ತೆ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಂತ ಮೈಸೂರಿನ ಎಸ್ಪಿ ಆಗಿರತಕ್ಕಂತ ರಿಷ್ಯಂತ್ ಅವರಿಗೆ ಈಗಲೇ ನಿನ್ನೆಯಷ್ಟೇ ಕೊರೋನಾ ಕೂಡ ದೃಢವಾಗಿರುವಂತದ್ದು ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಂತ ಎಲ್ಲರೂ ಕೂಡ ಹೋಮ್ ಕ್ವಾರಂಟೈನ್ ಆಗಲಿಕ್ಕೂ ಕೂಡ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಆ ಒಂದು ಸಭೆಯಲ್ಲಿ ಎಚ್ಡಿ ಕೋಟೆ ತಾಲೂಕಿನ ಶಾಸಕರಾಗಿರತಕ್ಕಂತ ಅನಿಲ್ ಚಿಕ್ಕಮಾದು ಕೂಡ ಭಾಗಿಯಾಗಿದ್ರು ಹೀಗಾಗಿ ಅವರು ಕ್ವಾರಂಟೈನ್ ಅಲ್ಲಿ ಇದ್ದಾರೆ ಇನ್ನು ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿರತಕ್ಕಂತ ಅಭಿರಾಮ್ಜಿ ಶಂಕರ್ ಅವರ ಕಾರಿನ ಚಾಲಕರಾಗಿರತಕ್ಕಂತ ಶಿವಣ್ಣ ಎಂಬಾತರಿಗೂ ಕೂಡ ಕೊರೋನಾ ಈಗಷ್ಟೇ ದೃಢವಾಗಿದೆ ಅಂತ ಹೇಳಿ ಈಗಷ್ಟೇ ಮಾಹಿತಿ ಬಂದಿದೆ ಹೀಗಾಗಿ ಅವರು ಕೂಡ 3 ದಿನಗಳ ಕಾಲ ಹೋಮ್ ಕ್ವಾರಂಟೈನ್ ಇರ್ತಾರೆ ಇನ್ನು ಆ ಒಂದು ಕ್ಷೇತ್ರದ ಸಂಸದರು ಕೂಡ ಆಗಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಈಗಾಗಲೇ ನೆನ್ನೆಷ್ಟು ಅವರಿಗೂ ಕೂಡ ಕೊರೋನಾ ದೃಢವಾಗಿ ಈಗಲೇ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೂಡ ಟ್ರೀಟ್ಮೆಂಟ್ಗೆ ತೆರಳಿದ್ದಾರೆ ಹೀಗಾಗಿ ಕಬಿನಿ ಡ್ಯಾಮ್ ವಿಚಾರ ಸಂಬಂಧಪಟ್ಟಂತೆ ಅಲ್ಲಿ ಯಾವ ಉನ್ನತ ಅಧಿಕಾರಿಗಳು ಮತ್ತೆ ಅಲ್ಲಿಗೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಕೂಡ ಭಾಗಿಯಾಗೋದು ಬಹುತೇಕ ಡೌಟ್ ಕೂಡ ಆಗಿರುವಂಥದ್ದು ಅಂದರೆ ಇಂತಹ ಸಂದರ್ಭದಲ್ಲಿ ಈಗಾಗಲೇ ನೆನ್ನೆಯಷ್ಟೇ ರೈತ ಮುಖಂಡರಾಗಿರ್ತಕ್ಕಂತಹ ಬಡಗಲ್ಪುರ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳು ಭಾಗಿನ ಅರ್ಪಿಸುವಂತಹ ಸಂದರ್ಭದಲ್ಲಿ ನಾವು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೇವೆ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದಂತಹ ಸಂದರ್ಭದಲ್ಲಿ ತಿದ್ದುಪಡಿ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ ಹೀಗಾಗಿ ಕೆಆರ್ಎಸ್ ಡ್ಯಾಮ್ ಬಳಿ 1000 ಮತ್ತು ಕಬಿನಿ ಡ್ಯಾಮ್ ಬಳಿ 1000 ರೈತರು ಅವರ ವಿರುದ್ಧ ಪ್ರೊಟೆಸ್ಟ್ ಕೂಡ ಮಾಡ್ತೇವೆ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಹೀಗಾಗಿ ಈ ರೀತಿ ಸಾಕಷ್ಟು ವಿಘ್ನಗಳ ನಡುವೆಯೂ ಕೂಡ ಮುಖ್ಯಮಂತ್ರಿಗಳು ಭಾಗಿನವನ್ನು ಅರ್ಪಿಸಲಿಕ್ಕೆ ಬರ್ತಾ ಇರುವಂಥದ್ದು ಒಂದು ರೀತಿ ಸಂಕಟ ಕೂಡ ಆಗಿರುವಂಥದ್ದು ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಭಾಗಿನ ಸಂಕಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸೊ ಹೀಗಾಗಿ ಯಾಕೆಂದರೆ ರಾಜ್ಯ ಮತ್ತು ದೇಶ ಸುಭಿಕ್ಷೆ ಇದ್ದಂತಹ ಸಂದರ್ಭದಲ್ಲಿ ಭಾಗಿನ ಸಮರ್ಪಿಸೋದು ಸರಿ ಆದರೆ ಇಂತಹ ಸಂದರ್ಭದಲ್ಲಿ ಭಾಗಿನ ಅರ್ಪಿಸೋದು ಬೇಡ ಅನ್ನುವಂಥದ್ದು ಕೂಡ ನಿನ್ನೆಯಷ್ಟೇ ರೈತ ಮುಖಂಡರ ಒಂದು ಎಚ್ಚರಿಕೆ ಕೂಡ ಆಗಿತ್ತು ಜೊತೆಗೆ ಅವರೆಲ್ಲರೂ ಕೂಡ ಅಂದರೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ರೀತಿ ಮುಖ್ಯಮಂತ್ರಿಗಳೇ ಬಹುತೇಕ ಸೆಕ್ಯೂರಿಟಿ ಕೂಡ ಬೇಕಾಗುತ್ತೆ ಹೀಗಾಗಿ ಉನ್ನತ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಈ ರೀತಿ ಕೊರೋನಾ ಕಂಟಕ ಶುರುವಾಗಿರೋ ಕಾರಣಕ್ಕಾಗಿ ಅದನ್ನು ಯಾವ ರೀತಿ ನಿಯಂತ್ರಿಸ್ತಾರೆ ಅಂದರೆ ಅಲ್ಲಿ ಬರ್ತಕ್ಕಂತಹ ರೈತರನ್ನು ಯಾವ ರೀತಿ ನಿಯಂತ್ರಿಸ್ತಾರೆ ಮತ್ತು ಆ ಒಂದು ಕಾರ್ಯಕ್ರಮ ಎಷ್ಟು ಸುಭಿಕ್ಷೆಯಿಂದ ಯಶಸ್ವಿಯಾಗುತ್ತೆ ಇವೆಲ್ಲವೂ ಕೂಡ ನಾವು ಕಾದು ನೋಡಬೇಕಾಗಿದೆ ಹೀಗಾಗಿ ಮುಖ್ಯಮಂತ್ರಿಗಳು ಈಗಾಗಲೇ 3-4 ದಿನಗಳಿಂದ ಆ ಒಂದು ನಿಗದಿತ ಸಮಯವನ್ನು ಕೂಡ ಈಗಾಗಲೇ ಟಿ ಪಿ ಕೂಡ ಬಂದಿರುವಂಥದ್ದು ಅಂದರೆ ಆ ಒಂದು ಎರಡೂ ಡ್ಯಾಮ್ಗಳಲ್ಲಿ ಭಾಗಿನ ಅರ್ಪಿಸಲಿಕ್ಕೆ ಒಂದು ಸಮಯವನ್ನು ಕೂಡ ನಿಗದಿ ಮಾಡಿದ್ದಾರೆ ಹೀಗಾಗಿ ಗೌರಿ ಹಬ್ಬದಂದು ಮುಖ್ಯಮಂತ್ರಿಗಳು ಕೆಆರ್ಎಸ್ ಮತ್ತು ಕಬಿನಿ ಡ್ಯಾಮ್ ಎರಡಿಗೂ ಕೂಡ ಬರ್ತಾರೆ ಕೆಆರ್ಎಸ್ ಓಕೆ ಅಂದರೆ ಮಂಡ್ಯ ಜಿಲ್ಲೆಗೆ ಸೇರುತ್ತೆ ಸೊ ಅಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಬರ್ತಾರೆ ಆದರೆ ಕಬಿನಿ ಡ್ಯಾಮ್ ವಿಚಾರದಲ್ಲಿ ಮಾತ್ರ ಸ್ಥಳೀಯ ಶಾಸಕರು ಸ್ಥಳೀಯ ಸಂಸದರು ಜೊತೆಗೆ ಮುಖ್ಯ ಜಿಲ್ಲಾಧಿಕಾರಿಗಳು ಜೊತೆಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರೂ ಕೂಡ ಕೊರೋನಾದಿಂದ ಈಗಾಗಲೇ ಕ್ವಾರಂಟೈನ್ ಮತ್ತು ಕೊರೋನಾ ಕೂಡ ದೃಢವಾಗಿರೋ ಕಾರಣಕ್ಕಾಗಿ ಒಂದಿಷ್ಟು ಜನ ಆಸ್ಪತ್ರೆ ಕೂಡ ಸೇರಿದ್ದಾರೆ ಸೊ ಹೀಗಾಗಿ ಯಾವ ರೀತಿ ಆ ಒಂದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೋಮಶೇಖರ್ ಕೂಡ ಇದ್ದಾರೆ ಸೊ ಅವರು ಆ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಯಶಸ್ವಿಯನ್ನು ಗೊಳಿಸ್ತಾರೆ ಅಂತ ನಾವಿಲ್ಲಿ ಕಾದು ನೋಡಬೇಕಾಗಿದೆ ಹೀಗಾಗಿ ಸಾಕಷ್ಟು ಅಂದರೆ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಂತಹ ರಿಷ್ಯಂತ್ ಅವರಿಂದ ಸಾಕಷ್ಟು ಜನರಿಗೂ ಕೂಡ ಕ್ವಾರಂಟೈನ್ ಆಗುವಂಥ ಒಂದು ಪ್ರಮೇಯ ಕೂಡ ಉಂಟಾಗಿರುವಂಥದ್ದು ಸ್ವತಃ ಅವತ್ತು ಎಷ್ಟು ಸೋಮಶೇಖರ್ ಕೂಡ ಇದ್ದರು ಅವರು ಅವರ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬರ್ತಾರಾ ಅಥವಾ ಇಲ್ಲೋ ಅದು ಕೂಡ ಅನುಮಾನ ಆಗಿರುವಂಥದ್ದು ಪೂಜಾ ಧನ್ಯವಾದ ಮಹೇಶ್ ಕೆಬ್ಬೆ ತಮ್ಮೆಲ್ಲ ಮಾಹಿತಿಗಾಗಿ